ನಮಸ್ಕಾರ, ನಿಮ್ಮ ಹೆಸರು? ಸರ್, ನೀವು ಯಾವ ಗ್ರಾಮ ಪಂಚಾಯತ್ ಸರ್ಕಾರ? ಬೆಳ್ಳಾರಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್. ನೀವು ಗೆದ್ದಂಥ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತಗಳು ಎಷ್ಟು ಸರ್ ಬಂದಿದ್ದು? 630. ಎಷ್ಟು ಒಂದು ಅಂತರದಿಂದ ಸರ್ ನೀವು ಗೆದ್ದಿದ್ದೀರಾ? 31 ಅಂತರದಿಂದ ಗೆದ್ದಿದ್ದೀರಾ ಸರ್. ನೀವು ಯಾವ ಪಕ್ಷ ಅಂತ ಸರ್ ನೀವು ಗುರುತ್ಕೊಂಡಿದ್ದೀರಾ ಸರ್? ನೀವು ಕಾಂಗ್ರೆಸ್ ಪಕ್ಷದಿಂದ ಗುರುತ್ಕೊಂಡಿದ್ದೀರಾ ಸರ್. ಇದೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದು ಫಸ್ಟೇ ಮೊದಲನೇ ಬಾರಿ ಜಯ ಗಳಿಸಿದ್ದೀರಾ ಸರ್. ಹೇಗೆ ಅನಿಸಿದೆ ಸರ್ ರಾಜಕೀಯ ಜೀವನ? ಸರ್, ಎಷ್ಟು ವರ್ಷಗಳ ಕಾಲ ನಿಮಗೆ ರಾಜಕೀಯ ಅನುಭವ ಇದೆ ಸರ್? ನಿಮಗೆ 10 ವರ್ಷ ಅನುಭವ ಇದೆ ಸರ್. ಸರ್, ನಿಮ್ಮ ವೃತ್ತಿ? ಮೀನ್ ಮಾರ್ಕೆಟ್ ಬಿಸ್ನೆಸ್. ಸರ್, ನೀವು ಬಿಸ್ನೆಸ್ ಮಾಡ್ಕೊಂಡು ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಏನು ಸರ್? ಅದ್ರ ಹಿನ್ನೆಲೆ ತಂದೆನೇ ಸ್ಫೂರ್ತಿ. ಅವರು ಜನಸೇವೆಗಳು ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ ಸರ್, ಬಡವರ ಸೇವೆ ಮಾಡೋಕ್ಕೋಸ್ಕರ. ಸರ್, ನೀವು ಈಗಾಗಲೇ 3 ವರ್ಷ ಅವಧಿ ಕಳೆದಿದ್ದೀರಿ ನಿಮ್ಮ ರಾಜಕೀಯ ಜೀವನದಲ್ಲಿ. 3 ವರ್ಷ ಅವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಸರ್ ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀರಾ? ಕುಡಿಯುವ ನೀರು ಯೋಜನೆ ರಸ್ತೆಗಳು ಮಾಡಿಸ್ತಾ ಬರ್ತಾ ಇದ್ದೀರಾ ಸರ್. ಇನ್ನೂ 1.5 ವರ್ಷ ಅವಧಿ ಇದೆ. 1.5 ವರ್ಷ ಅವಧಿಯಲ್ಲಿ ಸರ್ಕಾರದಿಂದ ಅನುದಾನ ಅಂತ ಬಂದರೆ ನಿಮ್ಮ ಗ್ರಾಮಕ್ಕೆ ಸರ್ ಹೆಚ್ಚು ಮೀಸಲು ಯಾವುದಕ್ಕೆ ಇಡ್ತೀರಾ ಸರ್? ನೀವು ಕುಡಿಯೋ ನೀರು ಆದ್ಯತೆ, ಕುಡಿಯೋ ನೀರು ಸಮಸ್ಯೆ ತುಂಬಾ ಇದೆ ಸರ್. ಮತ್ತೆ ರಸ್ತೆಗಳು, ಬೀದಿ ದೀಪಗಳು. ಸರ್, ನಿಮ್ಮ ಕುಟುಂಬದಲ್ಲಿ ನೀವೇ ರಾಜಕೀಯಕ್ಕೆ ಬಂದಿದ್ದ ಅಥವಾ ನಿಮ್ಮ ಕುಟುಂಬದಲ್ಲಿ ಹಿಂದೆ ಸರ್ ರಾಜಕೀಯಕ್ಕೆ ಇದ್ದಾರೆ ಸರ್? ನಿಮ್ಮ ತಂದೆಯೇ ಹಿಂದಿನಿಂದ ಜನಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. ಸರ್, ಈಗ ನೀವು ಗೆದ್ದಂತ ಸಂದರ್ಭದಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಕುಟುಂಬದ ವರ್ಗದವರು ಹೇಗೆ ಒಂದು ಸ್ಪಂದನೆ ಕೊಟ್ಟಿದ್ದಾರೆ ಸರ್? ಅವರು ಚೆನ್ನಾಗಿ ಚೆನ್ನಾಗಿ ಭಾವಿಸಿದ್ದಾರೆ ಸರ್. ರಾಜಕೀಯದ ಮುಂದೆ ಬರ್ಬೇಕು ಅನ್ಕೊಂಡ್ರೆ ಮುಂದೆ ತಾಲೂಕು ಪಂಚಾಯತ್ ಸ್ಪರ್ಧೆ ಮಾಡ್ಕೋಬೇಕು ಬಂದಿದ್ದಾರೆ ಸರ್. ನೀವು ಸರ್, ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸರ್ ಗುರುಗಳು ಸ್ಫೂರ್ತಿ ಅಂತ ಯಾರು ಇದ್ದಾರೆ ಸರ್? ನಿಮಗೆ ಅನಿಲ್ ರೈ ಅವರು ಸ್ಫೂರ್ತಿ ಅಂತ ಹೇಳ್ತಾ ಇದ್ದಾರೆ. ಸರ್, ರಾಜಕೀಯದಲ್ಲಿ ನಿಮ್ಮ ಉಳಿದ ಸದಸ್ಯರುಗಳಿಗೆ ನೀವು ಏನೋ ಒಂದು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಸದಸ್ಯರುಗಳು, ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನೀವು ಅಂದ್ರೆ ನಾವು ಒಟ್ಟಾಗಿ ಎಲ್ಲರೂ ವರ್ಕ್ ಮಾಡ್ತಾ ಇದೀವಿ ಪಂಚಾಯತ್ ಎಲ್ಲ ಕೆಲಸ ಕಾರ್ಯಗಳನ್ನ. ನಾವೆಲ್ಲರೂ ಭೇದ ಭಾವ ಇಲ್ಲದೆ ಪಕ್ಷ ಭೇದ ಮರೆತು ಪಂಚಾಯತ್ ಒಳಗೆ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ. ಪಕ್ಷದ ಭೇದ ಭಾವ ಮರೆತು ಜನಗಳ ಸೇವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ನೀವು. ಸರ್, ನಿಮ್ಮ ಗ್ರಾಮದಲ್ಲಿ ನಿಮ್ಮ ಜನರು ನಿಮ್ಮ ಬಳಿ ಬಂದು ಹೆಚ್ಚಿನ ಕಷ್ಟವನ್ನು ಸರ್ ಯಾವ್ದಾದ್ರು ಹೇಳ್ಕೊಳ್ತಾರೆ ಸರ್? ನಿಮ್ಮ ಅಂದ್ರೆ ಮೊದಲನೇದಾಗಿ ಇವಾಗ ರೇಷನ್ ಕಾರ್ಡ್ ಇದ್ದು ರೇಷನ್ ಕಾರ್ಡ್ ಇರುವಂತಹ ಸಮಸ್ಯೆ. ರೇಷನ್ ಕಾರ್ಡ್ ಇದ್ದು ಅಂದ್ರೆ ತುಂಬಾ ಪ್ರಾಬ್ಲಮ್ ಇದೆ. ಬಡವರಿಗೆ, ಕೆಲವರಿಗೆಲ್ಲ ಇದ್ದವರಿಗೆ, ಬಡವರಿಗೆ ಬಿಪಿಎಲ್ ಕಾರ್ಡ್ ಇದೆ, ಶ್ರೀಮಂತರಿಗೆ ಬಿಪಿಎಲ್ ಕಾರ್ಡ್ ಇದೆ, ಅದನ್ನೆಲ್ಲ ಸರಿ ಮಾಡುವಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ. ಇದು ಚೆನ್ನಾಗಿ ಆಗಲಿ ಅನ್ನೋ ಒಂದು ಇದು ಮಾಡ್ತಾ ಇದ್ದೀವಿ. ಸರ್, ನಿಮ್ಮ ಗ್ರಾಮ ಜನತೆ, ನೀವೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಹೇಗೆ ಅವ್ರ ಜೊತೆ ಒಂದು ಸಂಪರ್ಕ ಇಟ್ಕೊಂಡಿದ್ದೀರಾ? ಉತ್ತಮ ಸಂಬಂಧ ಇದೆ. ಸರ್, ನಿಮ್ಮನ್ನು ವೋಟ್ ಹಾಕಿ ಗೆಲ್ಲಿಸಿದ ಜನತೆಗೆ ಈ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಕೃತಜ್ಞತೆ ಸಲ್ಲಿಸ್ತಾ ಇದ್ದೀರಾ ಸರ್. ಇಷ್ಟು ಹೊತ್ತು ಮಾತಾಡೋಕ್ಕೆ ಧನ್ಯವಾದಗಳು ಸರ್.